ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 175. ಪ್ರತಿಯೊಂದು ಅಂಶದ ವಿಷಯದಲ್ಲಿ ಆಳವಾಗಿ ಹೋಗಿ ಆ ವಿಷಯವನ್ನು ಪೂರ್ತಿಯಾಗಿ ವಿಮರ್ಶಿಸಿ ಸಭೆಯಲ್ಲಿರುವ ಪ್ರತಿಯೊಬ್ಬರೂ ಅದನ್ನು ಸ್ಪಷ್ಟವಾಗಿ ಗ್ರಹಿಸುವಂತೆ ಮಾಡತಕ್ಕದ್ದು ಅಥವಾ ಪ್ರತಿಯೊಂದು ಶೀರ್ಷಿಕೆಯ ಕಠಿಣವಾದ ವಿಷಯದಲ್ಲಿ ಅಧ್ಯಕ್ಷನು ತನ್ನ ನಿಲುವು ಅಥವಾ ತೀರ್ಮಾನವನ್ನು ನೀಡಬೇಕು. ದೇವರ ವಾಕ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡುವ ಇಂತಹ ರೀತಿಗಿಂತ ಬೇರೆ ಯಾವುದು ಸೂಕ್ತವಾಗಿರಲಾರದು. ಇದು ಸಾಧಾರಣವಾಗಿ ಪ್ರಸಂಗ ಮಾಡುವ ಕೂಟಗಳಿಗಿಂತ ಬಹು ಸಂಖ್ಯೆಯಲ್ಲಿ ಕೂಡಿಬರುವ ಈ ಸಭೆಯ ನಡವಳಿಕೆಯು ಅತಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮೇಲೆ ಸೂಚಿಸಿರುವ 1, 2 ಮತ್ತು 3 ಸೂಚನೆಗಳ ಎಲ್ಲ ಅಂಶಗಳನ್ನು ಇಂತಹ ಕೂಟಗಳು ಆವರಿಸುತ್ತವೆ. ಮೊದಲನೆಯದರ ಬಗ್ಗೆ ಮುಂದಾಳತ್ವ ವಹಿಸಿದವರಿಗೆ ಅವರಲ್ಲಿರುವ ಸಾಮರ್ಥ್ಯವನ್ನೆಲ್ಲ ಇಲ್ಲಿ ಪ್ರಯೋಗಿಸುವ ಪೂರ್ಣ ಅವಕಾಶ ದೊರೆಯುತ್ತದೆ. ಎರಡನೆಯ ಅಂಶದ ಬಗ್ಗೆ ನಾಯಕರುಗಳು ವಿವಿಧ ಪ್ರಸ್ತಾಪಗಳನ್ನು ಮಾಡಿದ ನಂತರ ಭಾಗವಹಿಸಿದ ಎಲ್ಲರಿಗೂ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ, ತಮ್ಮ ಸಲಹೆಗಳನ್ನು ನೀಡುವ ಮುಂತಾದ ಎಲ್ಲ ಅವಕಾಶಗಳು ದೊರೆಯುತ್ತವೆ. ಮೂರನೆಯ ಅಂಶದ ಬಗ್ಗೆ ಇಂತಹ ಕೂಟಗಳಲ್ಲಿನ ಪ್ರಸ್ತಾಪವನ್ನು 1 ವಾರದ ಮುಂಚೆಯೇ ಸಮಗ್ರ ತರಗತಿಯವರಿಂದ ನಿರ್ಧರಿಸಲ್ಪಡುತ್ತದೆಯೇ ಹೊರತು ಕೇವಲ ನಾಯಕರುಗಳಿಗಿಂದಲ್ಲ. ಇಂತಹ ತರಗತಿಗಳಿಗೆ ಹಾಜರಾಗುವ ಯಾರಿಗೆ ಆಗಲಿ ತಮ್ಮ ಪ್ರಶ್ನೆಯನ್ನಾಗಲಿ ಪ್ರಸ್ತಾಪವನ್ನಾಗಲಿ ಪ್ರಸ್ತುತಿಪಡಿಸುವ ಅಧಿಕಾರ ಇರಬೇಕು ಮತ್ತು ಎಲ್ಲ ಸೂಕ್ತ ಪ್ರಸ್ತಾಪಗಳಿಗೆ ಗೌರವಯುತವಾದ ಆಲಿಸುವಿಕೆ ದೊರೆಯುವಂತೆ ಬೇಕಾದ ಪ್ರೀತಿ, ಸಹಾನುಭೂತಿ ಮತ್ತು ಸಹಾಯಕತೆಯ ಸ್ಫೂರ್ತಿ ಇವುಗಳು ಅವರಲ್ಲಿ ಪ್ರೇರೇಪಿಸಿರಬೇಕು. ಸಭೆಯ ಸಾಮಾನ್ಯ ದೃಷ್ಟಿಗೆ ಭಿನ್ನವಾಗಿದ್ದರೂ ಸುವಾರ್ತೆಯ ಆಧಾರದ ತತ್ವಗಳಿಗೆ ಸಮವಾಗಿರುವ ಪ್ರಸ್ತಾಪವನ್ನು ಚರ್ಚಿಸಬೇಕೆಂದು ಯಾರಾದರೂ ವಿಶೇಷ ವಿನಂತಿ ಮಾಡಿಕೊಂಡಲ್ಲಿ ಅದನ್ನು ಪ್ರಸ್ತುತಿಪಡಿಸಲು ಅದರ ಮುಖ್ಯ ಭಾಷಣಕಾರನಿಗೆ ಮಿತವಾದ, ಅಂದರೆ ಹೆಚ್ಚು ಕಡಿಮೆ 30 ನಿಮಿಷಗಳ ಕಾಲಾವಧಿಯನ್ನು ವಿಶೇಷ ವಿಷಯದ ಪ್ರಾಮುಖ್ಯತೆಗೆ ಮತ್ತು ಆ ಬಗ್ಗೆ ತರಗತಿಯ ಆಸಕ್ತಿ ಅನುಸಾರವಾಗಿ ನೀಡತಕ್ಕದ್ದು. ಆತನ ಪ್ರಸ್ತುತಿಯನ್ನು ಆವರಿಸಿ ತರಗತಿಯ ಇತರರಿಗೆ ಪ್ರಶ್ನಿಸುವ ಮುಕ್ತ ಅವಕಾಶ ನೀಡಬೇಕು. ಪ್ರಶ್ನಿಸುವವರಿಗೆ ಮತ್ತು ವಿರೋಧ ಸೂಚಿಸುವವರಿಗೆ ಕೆಲವು ನಿಮಿಷಗಳನ್ನು ನೀಡಿ ಅವಕ್ಕೆ ಉತ್ತರ ಪಡ್ಕೊಳ್ಳಬಹುದು. ಸಭಾಧ್ಯಕ್ಷನು ಕೂಟವನ್ನು ಮುಗಿಸುವ ಮುನ್ನ ತನ್ನ ಅಂತಿಮ ಮಾತುಗಳನ್ನು ಹೇಳಬಹುದು. ದೇವರ ವಾಕ್ಯಾಧ್ಯಯನಕ್ಕೆ ಬಹಳಷ್ಟು ಸಹಕಾರಿ ಎಂದು ರುಜುವಾತು. ಮತ್ತೊಂದು ಪದ್ಧತಿ ಎಂದರೆ ಬೇರೆನ್ ಸರ್ಕಲ್ ಫಾರ್ ಬೈಬಲ್ ಸ್ಟಡಿ. ಇದು ಕೇವಲ ವೃತ್ತಾಕಾರವಾಗಿ ಕುಳಿತು ಓದುವುದಲ್ಲ, ಆದರೆ ದೇವರ ಯೋಜನೆಯನ್ನು ಅದರ ಎಲ್ಲ ಹಂತಗಳಲ್ಲಿ ಪ್ರಸ್ತಾಪವನ್ನು ಒಂದರ ನಂತರ ಒಂದನ್ನು ತೆಗೆದುಕೊಂಡು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದು. ಸತ್ಯವೇದ ಅಧ್ಯಯನದ ಹಲವಾರು ಸಂಪುಟಗಳು ಪ್ರಸ್ತಾಪವನ್ನು ಒಂದಕ್ಕೊಂದು ಸಂಬಂಧವಿರುವಂತೆ ಮತ್ತು ಒಂದರ ನಂತರ ಒಂದರಕ್ಕೆ ಕ್ರಮಬದ್ಧವಾಗಿ ವಿವರಿಸಿ ಸತ್ಯವೇದದೊಂದಿಗೆ ಅದರ ಅಧ್ಯಯನಕ್ಕೆ ಪುಸ್ತಕಗಳನ್ನು ರಚಿಸಿಕೊಳ್ಳುವುದು ಈ ತರಗತಿಯು ಪ್ರಯೋಜನಕಾರಿಯಾಗುವಂತೆ ನಾಯಕನು ಮತ್ತು ತರಗತಿಯವರು ಓದುವುದಕ್ಕೂ ಮತ್ತು ಅಭ್ಯಾಸ ಇರುವ ಅಂತರವನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಓದುವುದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಬ್ಬ ಪ್ರಿಯ ಸ್ನೇಹಿತನು ಇದನ್ನು ಬಹುಶಃ ಉತ್ತಮವಾಗಿ ತನ್ನ ಮನೆಗಳಲ್ಲೇ ಸ್ವಂತ ಮಾಡಬಹುದು. ಪ್ರತಿಯೊಂದು ಅಥವಾ ಹೆಚ್ಚಿನ ಪರಿಚ್ಛೇದದಲ್ಲಿರುವ ಪ್ರಸ್ತಾಪದ ಕೆಲವು ಭಾಗಗಳನ್ನು ತೆಗೆದುಕೊಂಡು ಅಕ್ಕಪಕ್ಕದ ಪರಿಚ್ಛೇದ ಮುಂತಾದವುಗಳನ್ನು ನೋಡಿಕೊಂಡು ಪ್ರಸ್ತಾಪದ ಎಲ್ಲ ಕಠಿಣ ಸಮಸ್ಯೆಗಳನ್ನು ಕುಲಂಕುಷವಾಗಿ ತಮ್ಮೊಳಗೆ ಚರ್ಚಿಸುವುದು ಅಧ್ಯಯನದ ಉದ್ದೇಶವಾಗಿದೆ. ಇದರಲ್ಲಿ ಸಾಧ್ಯವಾದಲ್ಲಿ ತರಗತಿಯ ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ತನ್ನ ಅಭಿಪ್ರಾಯಗಳನ್ನು ಹೇಳಬಹುದು, ನಂತರ ಮುಂದಿನ ಪ್ರಸ್ತಾಪಕ್ಕೆ ಹೋಗಬಹುದು. ಈ ರೀತಿಯ ಬೇರೆಯನ್ ಅಧ್ಯಯನವು ಕೆಲವೊಮ್ಮೆ ಸತ್ಯವೇದ ಅಧ್ಯಯನದ ಒಂದು ಸಂಪುಟದ ಅಧ್ಯಯನಕ್ಕೆ 1 ಅಥವಾ 2 ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಳ್ಳುವುದುಂಟು. ಅದು ಹೆಚ್ಚಿನ ಆಸಕ್ತಿ ಮತ್ತು ಪ್ರಯೋಜನದ ಸಲುವಾಗಿ ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.